ಏನು ಚಂದ್ರಯಾನ ಮೂರಲ್ಲಿ ಯಶಸ್ಸು ಗಳಿಸಿರುವ ಇಸ್ರೋ ಇದೀಗ ಸೂರ್ಯನತ್ತ ಕಣ್ಣು ನೆಟ್ಟಿದೆ ದೇಶದ ಮೊದಲ ಸೌರ ಮಿಷನ್ ಆದಿತ್ಯ ಎಲ್ ಒನ್ ಸೆಪ್ಟೆಂಬರ್ ಎರಡರಂದು ಉಡಾವಣೆ ಇದೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಇತಿಹಾಸ ಸೃಷ್ಟಿಸುವ ಸನಿಹದಲ್ಲಿದೆ ಆದಿತ್ಯ ಒನ್ ಮಿಷನ್ ಆಂಧ್ರಪ್ರದೇಶದ ಶ್ರೀ ಹರಿಕೋಟಾ ಬಾಹ್ಯಾಕಾಶ ನಿಲ್ದಾಣದಿಂದ ಉಡಾವಣೆಯಾಗಲಿದೆ ಇಸ್ರೋ ಪ್ರಕಾರ ಭಾರತದ ಮೊದಲ ಸೌರ ಮಿಷನ್ ಸೆಪ್ಟೆಂಬರ್ ಎರಡರಂದು ಬೆಳಗ್ಗೆ ಹನ್ನೊಂದು ಐವತ್ತಕ್ಕೆ ಉಡಾವಣೆಯಾಗಲಿದೆ ಇಸ್ರೋ ಈ ಉಡಾವಣೆಯನ್ನು ನೇರ ಪ್ರಸಾರ ಮಾಡಲಿದ್ದು ಇದು ಭಾರತದ ಮೊದಲ ಸೌರ ಮಿಷನ್ ಆಗಿದ್ದು ಈ ಕಾರ್ಯಾಚರಣೆಯಲ್ಲಿ ಸೂರ್ಯನ ಹೊರಪದರವನ್ನು ವೀಕ್ಷಿಸಲು ಬಾಹ್ಯಾಕಾಶ ನೌಕೆಯನ್ನು ಕಳಿಸಲಾಗ್ತದೆ ಬಾಹ್ಯಾಕಾಶ ನೌಕೆಯು ಭೂಮಿಯಿಂದ ಸುಮಾರು ಒಂದು ಪಾಯಿಂಟ್ ಐದು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಎಲ್ ಒನ್ ಪಾಯಿಂಟ್ನಲ್ಲಿ ಸೂರ್ಯನ ಮೇಲ್ವಿಚಾರಣೆಯನ್ನು ಮಾಡ್ತದೆ ಬಹಳ ಖುಷಿ ವಿಚಾರ ಬಹಳ ಸಾಧನೆ ಆಗಿದೆ ಇಸ್ರೋ ಇಂದ ಇದೀಗ ಮತ್ತೊಂದು ಮೈಲಿಗಲ್ ಮುಟ್ಲಿಕ್ಕೆ ಸಾಧನೆ ಮಾಡಲಿಕ್ಕೆ ಇಸ್ರೋ ವಿಜ್ಞಾನಿಗಳು ಮುಂದಾಗ್ತಿರ್ತಕ್ಕಂಥದ್ದು ಆಲ್ ದಿ ಬೆಸ್ಟ್ ಬೆಸ್ಟ್ ಆಫ್ ದಿ ಆಲ್ ಅಂತ ಹೇಳೋಣ ನೀವು ಕೂಡ ಆಲ್ ದಿ ಬೆಸ್ಟ್ ಹೇಳಿ ಇಸ್ರೋ ನಮ್ಮ ನಮ್ಮ ಇಸ್ರೋಗೆ ಯಾಕೆಂದರೆ ನಮ್ಮ ಅನ್ನೋದಿದೆಯಲ್ಲ ಬ್ರಾ ನಮ್ಮ ಮೆಟ್ರೋ ನಮ್ಮ ಇಸ್ರೋ ನಮ್ಮ ದೇಶ ಅನ್ನೋದಿದೆಯಲ್ಲ ಅದು ಅಭಿಮಾನ ಹಾಗಾಗಿ ಮೊನ್ನೆಲ್ಲ ಒಂದು ಚಂದ್ರಯಾನ ಮೂ ತ್ರೀ ಸಕ್ಸಸ್ಗೆ ಎಲ್ಲರೂ ಕೂಡ ಖುಷಿ ಪಟ್ಟಿದ್ವಿ ಈಗ ಮತ್ತೊಂದು ಇದು ಸಕ್ಸಸ್ ಆಗಲಿ ಅಂತ ವಿಶ್ ಮಾಡೋಣ ಇನ್ನು ಏನಿದು ಆದಿತ್ಯ ಎಲ್ ಒನ್ ಅಂದರೆ ಸಾವಿರದ ನಾನ್ನೂರ ಎಪ್ಪತ್ತೈದು ಕೆ ಜಿ ಭಾರ ಹೊಂದಿರುವ ಪೇ ಲೋಡ್ಗಳು ಹದಿನೈದು ಲಕ್ಷ ಕಿಲೋಮೀಟರ್ ಕ್ರಮಿಸಲಿದೆ ಆದಿತ್ಯ ಎಲ್ ಒನ್ ನೌಕೆ ಕಕ್ಷೆ ತಲುಪಿ ಕಾರ್ಯಾಚರಿಸಲು ಬೇಕು ಮೂರ್ನಾಲ್ಕು ತಿಂಗಳು ಬೇಕಾಗುತ್ತೆ ಸೂರ್ಯನ ಬಿಸಿ ಹೊರಸೂಸುವಿಕೆ ಬಗ್ಗೆ ಅಧ್ಯಯನ ಮಾಡುತ್ತೆ ಗ್ರಹಣದಂಥ ಸಮಯದಲ್ಲೂ ಆತಂಕ ಎದುರಾಗಲ್ಲ ಬೆಂಗಳೂರಿನಲ್ಲೇ ಸಿದ್ಧವಾಗಿದೆ ಸಿದ್ಧವಾಗಿದೆ ಆದಿತ್ಯ ಎಲ್ವ ನೌಕೆ ಮುನ್ನೂರ ಎಪ್ಪತ್ತೆಂಟು ಕೋಟಿ ವೆಚ್ಚದಲ್ಲಿ ಸಿದ್ಧಗೊಂಡಿರೋ ಯೋಜನೆ ಇಸ್ರೋ ಸ್ಪೆಷಾಲಿಟಿ ಹೆಂಗೆ ಅಂದರೆ ಈ ಬಾಲಿವುಡ್ ಸಿನಿಮಾಲ ಹಾಲಿವುಡ್ ಸಿನಿಮಾ ಬಾಲಿವುಡಲ್ಲೇ ಈಗ ನಾನ್ನೂರು ಕೋಟಿ ಐನೂರು ಕೋಟಿ ಸಿನಿಮಾ ಬಂಡವಾಳ ಹಾಕ್ತಾರೆ ಪ್ರೊಡ್ಯೂಸರ್ಗಳು ಆದರೆ ಬಾಲಿವುಡ್ ಸಿನಿಮಾಗಳ ಬಜೆಟ್ಗಿಂತ ಕಡಿಮೆ ಬಜೆಟಲ್ಲಿ ಚಂದ್ರನ ಹತ್ರ ಹೋಗೋದು ಸೂರ್ಯನ ಹತ್ರ ಹೋಗೋ ಕೆಲಸಗಳನ್ನ ನಮ್ಮ ಇಸ್ರೋದವ್ರು ಮಾಡ್ತಾ ಇದ್ದಾರೆ ಭಾಳ ಖುಷಿ ವಿಚಾರ ಸೊ ಚಂದ್ರನನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಈಗ ಸೂರ್ಯನ ಕೂಡ ಅಧ್ಯಯನ ಮಾಡ್ತಕ್ಕಂಥದ್ದು ನಾವು ಬರೀ ನಮ್ಮ ದೇಶದಷ್ಟೇ ದೇಶ ಪ್ರಪಂಚದಲ್ಲೇ ಅಷ್ಟೇ ಅಲ್ಲ ಭಾರತ ಸೊ ಸೌರಯ್ಯದಲ್ಲೂ ಕೂಡ ತನ್ನದೇ ಒಂದು ಅಧಿಪತ್ಯವನ್ನು ಸ್ಥಾಪಿಸಲಿಕ್ಕೆ ಹೊರಟಿದೆ ಭಾರತ ಇಸ್ರೋ ಹಾಗಾಗಿ ಒಳ್ಳೆಯದಾಗಲಿ ಅಂತ ಕೇಳ್ತಾ ಸೊ